ಕೋಲಾರ ಜಿಲ್ಲೆಯ ನೂರಾರು ಕೆರೆಗಳಲ್ಲಿ ಮಣ್ಣು ಲೂಟಿ ಮಾಡಲಾಗುತ್ತಿದೆ. ಆಲೇರಿ, ಮೂರಾಂಡಹಳ್ಳಿ, ತೊಟ್ಲಿ ಗ್ರಾಮದ ಕೆರೆಗಳಲ್ಲಿ ಮಣ್ಣು ಲೂಟಿ ಮಾಡಲಾಗುತ್ತಿದೆ. ಔಷಧೀಯ ಗುಣ ಇರುವಂತಹ ಕೋಲಾರದ ಕೆರೆ ಮಣ್ಣಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದೆ. ಆಲೇರಿ, ಮೂರಾಂಡಹಳ್ಳಿ, ತೊಟ್ಲಿ ಗ್ರಾಮದ ಕೆರೆಗಳಲ್ಲಿ ಮಣ್ಣನ್ನು ಲೂಟಿ ಮಾಡಲಾಗ್ತಾ ಇದೆ. ಈ ಮಣ್ಣು ಔಷಧೀಯ ಗುಣಗಳನ್ನು ಹೊಂದಿದೆ. ಹೀಗಾಗಿ ಈ ಮಣ್ಣಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಅಲಂಕಾರಿಕ ವಸ್ತುಗಳ ತಯಾರಿಕೆಗೆ ಈ ಕೆರೆ ಮಣ್ಣು ಉಪಯೋಗ ಆಗುತ್ತೆ. ಕೆರೆಗಳ ಮೂಲ ಸ್ವರೂಪವನ್ನು ಹಾಳು ಮಾಡುತ್ತಾ ಇದೆ ಈ ಮಣ್ಣು ಮಾಫಿಯಾ. ನೆರೆ ರಾಜ್ಯಗಳಿಗೆ ಮಣ್ಣು ಸಾಗಿಸಿ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಕೆರೆಗಳಲ್ಲಿನ ಆಳ ಗುಂಡಿಗಳಲ್ಲಿ ಬಿದ್ದು ಮೂಕ ಪ್ರಾಣಿಗಳು ಕೂಡ ಸಾವನ್ನಪ್ಪುತ್ತಿವೆ. ಮಣ್ಣು ದರೋಡೆಕೋರರ ವಿರುದ್ಧ ಕ್ರಮಕ್ಕೆ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅನ್ನುವಂತದ್ದು ಗ್ರಾಮಸ್ಥರ ಒಂದು ಅಭಿಪ್ರಾಯ. ಪ್ರಕೃತಿ ಸಂಪತ್ತು ಲೂಟಿಯಾದರೂ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ, ಕೆಲವೊಂದು ಗ್ರಾಮಗಳಲ್ಲಿ ಈ ರೀತಿಯ ಮಣ್ಣನ್ನು ಲೂಟಿ ಮಾಡಲಾಗ್ತಾ ಇದೆ. ಬೇರೆ ರಾಜ್ಯಗಳಿಗೆ ಈ ಮಣ್ಣನ್ನು ಸಾಗಿಸಿ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೊಳ್ತಿದ್ದಾರೆ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಇದರಿಂದ ಅಲ್ಲಿನ ಸಂಪತ್ತು ಹಾಳಾಗ್ತಾ ಇದೆ, ಜೊತೆಗೆ ಗ್ರಾಮಸ್ಥರಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ, ಜೊತೆಗೆ ಪ್ರಾಣಿಗಳು ಕೂಡ ಅಲ್ಲಿ ಮಣ್ಣು ಅಗೆದಿರುವ ಕಾರಣ ದೊಡ್ಡ ಮಟ್ಟದ ಗುಂಡಿ ಬಿದ್ದಿರೋದ್ರಿಂದ ಆ ಗುಂಡಿಯೊಳಗೆ ಬಿದ್ದು ಸಾಕಷ್ಟು ವನ್ಯಜೀವಿಗಳು ಕೂಡ ಸಾವನ್ನಪ್ತಾ ಇವೆ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟೇ ಬಾರಿ ಮನವಿಯನ್ನು ಮಾಡಿದರು, ಎಷ್ಟೇ ಬಾರಿ ಈ ಮಣ್ಣು ಲೂಟಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಅನ್ನುವಂಥದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಮಣ್ಣುಗಳನ್ನು ಅಲಂಕಾರಿಕ ವಸ್ತುಗಳಿಗೆ ಬಳಸಲಾಗುತ್ತೆ, ತಯಾರಿಕೆಗಳಿಗೆ ಬಳಸಲಾಗುತ್ತೆ. ಹಾಗಾಗಿ ಈ ಮಣ್ಣಿಗೆ ಬಹಳ ಬೇಡಿಕೆ ಇದೆ. ಹೀಗಾಗಿ ಕೆಲವೊಂದಷ್ಟು ದರೋಡೆಕೋರರು ಈ ಮಣ್ಣನ್ನು ಬೇರೆ ರಾಜ್ಯಗಳಿಗೆ ಸಾಗಿಸ್ತಿದ್ದಾರೆ, ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರೂ ಕೂಡ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿನ ಗ್ರಾಮಸ್ಥರ ಒಂದು ಅಭಿಪ್ರಾಯ. ಜೊತೆಗೆ ಪ್ರಕೃತಿ ಸಂಪತ್ತು ಲೂಟಿಯಾದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರ ಒಂದು ಆದೇಶ ಮಾಡಿದೆ, 50 ಎಕರೆ ಕೆಳಗಡೆಗಿರುವಂಥ ಗ್ರಾಮ ಪಂಚಾಯತ್ಗೆ ಜವಾಬ್ದಾರಿ. ಆ ಕೆರೆಗಳಲ್ಲಿ ನರೇಗಾರದಲ್ಲಿ ಏನು ಗಿಡ ಬೆಳೆಸಿ ಬೌಂಡ್ರಿ ಟ್ರೆಂಚಿಂಗ್ ಮಾಡಿ ಕೇಂದ್ರ ಸಚಿವರಾದ ಹಣಕಾಸು ಸಚಿವರು ಬಂದು ಕೋಲಾರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಏನು ಮಾಡಿದ್ದಾರೆ, ಕೋಲಾರ ತಾಲೂಕು ತೊಟ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮೊನ್ನೆ ನವೆಂಬರಲ್ಲಿ ಇದೇ ಕೆರೆಯಲ್ಲಿ ಇಟ್ಕೆ ಫ್ಯಾಕ್ಟ್ರಿಯವರಿಗೆ ಮಣ್ಣು ಮಾರಾಟ ಮಾಡಿ ಇಲ್ಲಿ ಪಿ ಡಿ ಓ ನಾರಾಯಣ ಸ್ವಾಮಿ ಅಯೋಗ್ಯ 15 ಲಕ್ಷ ರೂಪಾಯಿ ಗ್ರಾಮ ಪಂಚಾಯತ್ಗೆ ಬರಬೇಕಾದ ಅನುದಾನ ಜೋಬಿಗೆ ಹಾಕ್ಕೊಂಡು ಹೋಗಿದ್ದಾನೆ. ಈಗ ಅವರ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ಬುಕ್ ಮಾಡಿದ್ದೀನಿ. ಈಗ ಇದೇ ಪಂಚಾಯತಿಯಲ್ಲಿ ಹಾಲೇರಿ ಕೆರೆಯಲ್ಲಿ ಸತತ 1 ತಿಂಗಳಿಂದ ನೋಡಿ ಡೂಪ್ಲಿಕೇಟು ಪರ್ಮಿಷನ್ ಲೆಟ್ರು, ಯಾವುದೇ ರಾಯಲ್ಟಿ ಕಟ್ಟಿಲ್ಲ. ಗಣಿ ಇಲಾಖೆಗೆ ಅರ್ಜಿ ಹಾಕ್ತಾರೆ, ಗಣಿ ಇಲಾಖೆಯಿಂದ ಇಲ್ಲಿ ರಾಯಲ್ಟಿ ಕಟ್ಕೊಂಡಿರಲ್ಲ, ಲಕ್ಷಾಂತರ ಲೋಡ್ ಮಣ್ಣು ಮಾರಾಟ ಮಾಡ್ತಾ ಇದೆ ಟಿಪ್ಪರ್ಗಳಲ್ಲಿ. ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರ ಒಂದು ಆದೇಶ ಮಾಡಿದೆ, 50 ಎಕರೆ ಕೆಳಗಡೆಗಿರುವಂಥ ಗ್ರಾಮ ಪಂಚಾಯತ್ಗೆ ಜವಾಬ್ದಾರಿ. ಆ ಕೆರೆಗಳಲ್ಲಿ ನರೇಗಾರದಲ್ಲಿ ಏನು ಗಿಡ ಬೆಳೆಸಿ ಬೌಂಡ್ರಿ ಟ್ರೆಂಚಿಂಗ್ ಮಾಡಿ ಕೇಂದ್ರ ಸಚಿವರು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.